ಇದೆ ರಾಘವೇಂದ್ರ ಸ್ವಾಮಿ ಹೇಳ್ತಾ ಇದ್ದಾನೆ. ಯಾರಿಗೆ ಜೀವನದಲ್ಲಿ ಯಶಸ್ಸು ಬೇಕಾಗಿದೆ ರಾಘವೇಂದ್ರ ಸ್ವಾಮಿ ಹೇಳ್ತಾ ಇದ್ದಾನೆ. ಯಾರಿಗೆ ಶ್ರೇಯಸ್ ಬೇಕಾಗಿದೆ ರಾಘವೇಂದ್ರ ಸ್ವಾಮಿ ಹೇಳ್ತಾ ಬನ್ನಿ. ಯಾರಿಗೆ ಸಂಸ್ಕಾರ ಬೇಕಾಗಿದೆ, ಯಾರ ಮಕ್ಕಳಿಗೆ ಸಂಸ್ಕಾರ ಕೊಡಬೇಕಾಗಿದೆ ರಾಘವೇಂದ್ರ ಸ್ವಾಮಿ ಹೇಳ್ತಾ ಬನ್ನಿ. ಯಾರ ಸಂಸ್ಕೃತಿ ಬೇಕಾಗಿದೆ, ಸುಸಂಸ್ಕೃತರಾಗಿರಬೇಕಾಗಿದೆ ರಾಘವೇಂದ್ರ ಸ್ವಾಮಿ ಹೇಳ್ತಾ ಬನ್ನಿ. ಯಾರು ನಮ್ಮ ಕಾಲದಲ್ಲಿ ವಿಚಾರವಂತಿಕೆಯ ಕಾಲದಲ್ಲಿ ವಿಜ್ಞಾನದ ಕಾಲದಲ್ಲಿ ತಂತ್ರಜ್ಞಾನದ ಕಾಲದಲ್ಲಿ ಮಹಿಳೆಗಳನ್ನ ಪವಾಡಗಳನ್ನ ನಾವು ನಂಬಲ್ಲ ಅಂತ ಅಂತಿದ್ದೀರಾ, ಬನ್ನಿ ರಾಘವೇಂದ್ರ ಸ್ವಾಮಿಗಳ ಹತ್ರ ನೋಡಿ ಅನುಭವಿಸ. ನಾನು ಕಥೆಗಳನ್ನು ಹೇಳಕ್ ಹೋಗಲಿಲ್ಲ. ರಾಘವೇಂದ್ರ ಸ್ವಾಮಿಗಳವರು ಜನ ಕಾಯತಕ್ಕಂತ ವೆಂಕಣ್ಣನನ್ನ ದಿವಾನರನ್ನಾಗಿ ಮಾಡಿರತಕ್ಕಂತ ಮಹಿಮೆ ಹೇಳೋದಿಲ್ಲ. ಯಜ್ಞದಲ್ಲಿ ರತ್ನಹಾರವನ್ನು ಹಾಕಿದಾಗ ತಂಜಾವೂರಿನ ರಾಜನಿಗೆ ಬೇಸರವಾಯಿತು ಅಂತ ಹೇಳಿ ಧಗಧಗ ಉರಿದಿರತಕ್ಕಂತ ಯಜ್ಞಕುಂಡದಲ್ಲಿ ಕೈ ಹಾಕಿ ರತ್ನಹಾರವನ್ನ ಸುಖವಾಗಿ ನಗನಗುತ್ತ ತೆಕ್ಕೊಟ್ಟಂತ ಮಹಿಮೆಯನ್ನು ಹೇಳ್ತಾ ಇಲ್ಲ, ಮೃತಿಕಾ ಮಹಿಮೆಯನ್ನು ಹೇಳ್ತಾ ಇಲ್ಲ. ನಿಮ್ಮ ಕಣ್ಣೆದುರುಗಡೆ ನಿಂತಿರತಕ್ಕಂತ ನಮ್ಮ ಮಗು ರಾಘವೇಂದ್ರ. ರಾಘವೇಂದ್ರ ಟು ರಾಘವೇಂದ್ರ, ಆ ಬೃಂದಾವನದಲ್ಲಿರತಕ್ಕಂತ ರಾಘವೇಂದ್ರರು ಈ ಮಗುವಿಗೆ ಏನು ಅನುಗ್ರಹ ಮಾಡಿದವರು ಅಂತಕ್ಕಂತ ವಿಚಾರ ಮಾತ್ರ ನಾನು ಹೇಳ್ತೀನಿ. ಅವ್ರ ಮಾತು ಒಂದು ಹಾಡು ಹೇಳಿದ್ರೀಗ, ಒಂದು ಕಾಲದಲ್ಲಿ ಆನೆ ಕುದುರೆಯ ಮೇಲೆ ನಡೆಸಿದೆ, ಒಂದು ಕಾಲದಲ್ಲಿ ಬರಿಗಾಲದಲ್ಲಿ ನಡೆಸಿದೆ ಅಂತ ಹೇಳಿದ್ರು. ಯಾರಿಗೋ ಪುರಂದರದಾಸರು ಮಾಡಿದ್ದಲ್ಲ ಹಾಡದು, ಈ ಮಗುಗೆ ಹಾಡು ಮಾಡಿದ್ದು. 1990 ಇಸ್ವಿನಲ್ಲಿ ಮದ್ರಾಸಿನ ಒಬ್ಬ ಡಾಕ್ಟರ್ ಮಾಡಿರತಕ್ಕಂತ ಮಹಾಪ್ರಮಾದದಿಂದಾಗಿ, ಮಹಾದುರಂತ ಪ್ರಮಾದದಿಂದಾಗಿ ಮಗುವಿಗೆ ಕಾಲು ಹೋಯಿತು. ಕಾಲು ಹೇಗೆ ಹೋಯಿತು ಅಂದ್ರೆ 90 ಇಸ್ವಿಯಿಂದ ಇಲ್ಲಿವರೆಗೂ ನಿಂತೇ ಇದ್ದಾನೆ. ಕೂತ್ಕೊಂಬಕ್ಕಾಗೋದಿಲ್ಲ, ಮಲ್ಕೊಂಬಕ್ಕಾಗಲ್ಲ, ಬಾತ್ರೂಮ್ ಹೋಗ್ಬೇಕು, ರೆಸ್ಟ್ ರೂಮ್ ಹೋಗ್ಬೇಕು ಅಂದ್ರೆ ಯಾರ ಅಪ್ಪ ಅಮ್ಮ ಅಣ್ಣ ಯಾರಾದ್ರೂ ಎತ್ಕೊಂಡು ಹೋಗಲ್ಲಿ ನೆನೆಸ್ಬೇಕು. ನಿಂತಿರೋದು ಇಡೀ ರಾತ್ರಿ ನಿದ್ದೆಯನ್ನ ನಿಂತೇ ಇರಬೇಕು. ಏನೂ ಕೂತಿರತಕ್ಕ ಕೂತಿರೋ ಸಾಧ್ಯ ಇಲ್ಲ, ನಿಂತುಕೊಂಡೇ ಊಟ ಸಮಸ್ತವೂ ನಿಂತುಕೊಂಡೆ. ಒಂದು ದಿನ ಅಲ್ಲ, ಒಂದು ವಾರ ಅಲ್ಲ, ತಿಂಗಳಲ್ಲ, 1990 ಇಲ್ಲಿವರೆಗೂ ಜೀವನ ಪೂರ್ತಿ ನಿಂತೇ ಇದ್ದಾನೆ ವ್ಯಕ್ತಿ. ಯಾವತ್ತು ಡಿಪ್ರೆಸ್ ಆಗಲಿಲ್ಲ, ಅಪ್ರೆಸ್ ಆಗಲಿಲ್ಲ, ಸಪ್ರೆಸ್ ಆಗಲಿಲ್ಲ, ಬದುಕನ್ನು ಬೇಸರ ಅನ್ಕೊಳ್ಳಿಲ್ಲ, ಬವಣೆ ಅನ್ಕೊಳ್ಳಿಲ್ಲ, ಜಿಗುಪ್ಸೆ ಅನ್ಕೊಳ್ಳಿಲ್ಲ, ಡೀಪ್ ಡಿಪ್ರೆಷನ್ ಹೋಗಲಿಲ್ಲ, ನೆಗೆಟಿವಿಟಿ ಬರಲಿಲ್ಲ. ಐಡೆಂಟಿಕ್ ಚಾಲೆಂಜ್ ಅಂತಂದ. ಏನೇ ಚಾಲೆಂಜ್ ಅಂದ್ರೆ ಮಂತ್ರಾಲಯಕ್ಕೆ ಹೋಗಿ ಬೃಂದಾವನ ಮುಂದೆ ನಿಂತು ನಮಸ್ಕಾರ, ಮನೆಯಲ್ಲಿ ನಿಂತುಕೊಂಡು, ಬಿಸಿಲಲ್ಲಿ ನಿಂತುಕೊಂಡು, ಬೀದಿಯಲ್ಲಿ ನಿಂತುಕೊಂಡು ಕಾಲ ಕಳೆಯಕ್ಕಿಂತ ಬೃಂದಾವನದ ಮೇಲೆ ಎಷ್ಟು ದಿನ ಅವರು ನಿಂತಿರ್ತೀನಿ ಅಂತ ನಿಂತುಕೊಂಡಾಗ ಹೀಗೆ ಚಾಲೆಂಜ್ ಮಾಡ್ಬೇಕು ಲೈಫ್ ಅಲ್ಲಿ. ದೇವರ ಹತ್ರ ಕಂಕಣ ಕಟ್ಟಬೇಕು, ದೇವರ ಹತ್ರ ಶಬ್ದ ಮಾತಾಡಬೇಕು, ಪ್ರತಿಜ್ಞೆ ದೇವರ ಹತ್ರ ಮಾತಾಡಬೇಕು, ಆರ್ಥಿಕ ದೇವರನ್ನು ಕರೆಯಬೇಕು, ಪಂತ ಹವನ ಮಾಡಿದ್ರೆ ಚಾಲೆಂಜ್ ಮಾಡಿದ್ರೆ. ಇವರ ತಂದೆ ವರದರಾಜನ್ನು ಯಾರು ಹೊಸೂರಿನಲ್ಲಿ ಈ ಒಂದು ಸಪ್ತಾಹ ಆಗೋದಕ್ಕೆ ಪ್ರಮುಖವಾಗಿ ಪ್ರಧಾನವಾಗಿ ಕಾರಣಕರ್ತರಾಗ್ತಿರೋ ಇದೇ ವರದರಾಜನ್ ಅವರು ಇಲ್ಲಿ ಬಂದಿದ್ದಾರೆ. ಶ್ರೀಪಾದರಾಜ ಸ್ವಾಮಿಗಳ ಅಪೂರ್ವವಾಗಿರತಕ್ಕಂಥ ಸೇವೆಯನ್ನು ಮಾಡಿರತಕ್ಕಂಥವರು, ಮುಳುಬಾಗಲಿನಲ್ಲಾಗಿರತಕ್ಕಂಥ ನವೀಕರಣ ಆಧುನೀಕರಣಕ್ಕೆ ಜೀರ್ಣಾದ್ವಾರಕ್ಕೆ ಅದ್ಭುತವಾಗಿರತಕ್ಕಂಥ ಸೇವೆ ಕೊಟ್ಟಿರತಕ್ಕಂಥವರು, ವಿಜ್ಞಾನ ತೀರ್ಥರ ಬಲಗೈ ಆಗಿದ್ದಂಥವರು. ಶ್ರೀಪಾದರಾಜರ ಸೇವೆ ಅಷ್ಟೇ ಅಲ್ಲದೆ ರಾಘವೇಂದ್ರ ಸ್ವಾಮಿಗಳ ಸೇವೆಯನ್ನು ಅನನ್ಯವಾಗಿ ಅನಂತವಾಗಿ ಅಪೂರ್ವವಾಗಿ ಮಾಡಿದರು ಅವರ ತಂದೆ. ಒಂದೇ ಅವ್ರು ಕೇಳ್ಕೊಂಡಿದ್ದೇನೆಂದ್ರೆ, ಸ್ವಾರ್ಥಕ್ಕೆ ಏನು ಕೇಳ್ಕೊಂಬಲ್ಲ, ಮಗು 20 ನಿಂತಿದೆ. ಯು ಕಾಂಟ್ ಇವನ್ ಇಮ್ಯಾಜಿನ್ ದಟ್ ಎ ಸ್ಮಾಲ್ ಚೈಲ್ಡ್ ಕ್ಯಾನ್ ಸ್ಟ್ಯಾಂಡ್ ಫಾರ್ 20 ವಿದೌಟ್ ಇವನ್ ಎ ಸಿಂಗಲ್ ಮಿನಿಟ್ ಸಿಟಿಂಗ್ ಆರ್ ಸ್ಲೀಪಿಂಗ್. ಯು ಕಾಂಟ್ ಇಮ್ಯಾಜಿನ್ ಇಟ್. ನಡ್ಕೊ ಹೋಗ್ತಾರ್ರಿ, ನೀವು ನಿಂತ್ಕೊಳ್ಳಿ, 5 ಗಂಟೆಗಳ ಕಾಲ ನೀವು ನಿಂತ್ಕೊಳ್ಳಿ, ನಿಮ್ಗೆ ಅನುಭವಕ್ಕೆ ಬರುತ್ತೆ. 20 ಆ ವ್ಯಕ್ತಿ ನಿಂತ್ಕೊಂತು. ಆದ್ರೆ 20 ಏನು ಮಾಡ್ತು ಅಂತಂದ್ರೆ, ರಾಯರ ಸ್ಮರಣೆ ದೇವರ ಸೇವೆ, ರಾಯರ ಸ್ಮರಣೆ ದೇವರ ಸೇವೆ. ಒಂದಿನ ವಿದ್ಯಾಭೂಷಣರದ್ದು ಸಂಗೀತ ಕೇಳ್ತಾ ಇದ್ದ ಮಗು, ಕೇಳ್ತಿದ್ದಾಗ ನಾನು ಯಾಕೆ ಹಾಡ್ಕೊಡ್ದು, ಏನು ಭಕ್ತಿ ಇದ್ದಾರೆ ಅದರಲ್ಲಿ, ನಾನು ಯಾಕೆ ಹಾಡ್ಕೊಡ್ದು ಅನ್ನಿಸ್ತು. ನಮ್ಗೆ ಯಾಕೆ ಆ ಚಿಂತನೆ ಬರಲ್ಲ, ನಮಗೆ ಊಟ ತಿಂಡಿ ಆರಾಮ್ ಕೂತು ಮಲಗಿ ಇರೋದ್ರಿಂದ ಒಳ್ಳೆ ಚಿಂತನೆ ಬರಲ್ಲ ನಮಗೆ. ಮನುಷ್ಯ ಮಗುಗ್ ಬಂತು, ವಾಯ್ ಐ ಶುಡ್ ನಾಟ್ ಸ್ಟಾರ್ಟ್. ಮನೇಲಿ ಹೇಳಿದ್ರು, ಹೇಗಿದ್ರು, ಆಸೆಗಳಿಗೆ ಮಿತಿ ಇರಬೇಕು ರಾಜ. ನಿನ್ನ ಡ್ರೀಮ್ಸ್, ನಿನ್ನ ಆಸ್ಪಿರೇಷನ್, ನಿನ್ನ ಆಂಬಿಷನ್ ಪಾಸಿಬಿಲಿಟಿ ಫೀಸಿಬಿಲಿಟಿ ರೇಂಜ್ ಅಲ್ಲಿ ಇರಬೇಕು. ಬಿಯಾಂಡ್ ಯುವರ್ ರೇಂಜ್ ಟು ಥಿಂಕ್ ಅಬೌಟ್ ಟು ಕನ್ಸಿಡರ್.
ಏನು ಉತ್ತರ ಕೊಟ್ಟ ಅಂತ ಕೇಳಿ ಒಂಬತ್ತನೇ ಕ್ಲಾಸ್ ಓದಿರೋದು ಇಂಗ್ಲಿಷ್ ಪ್ರೊಫೆಸರ್ಸ್ ಹೆದರ್ಕೊಂಬ ಅಂತ ಇಂಗ್ಲಿಷ್ ಮಾತಾಡ್ತಾನೆ. ಫಾದರ್ ಹೇಳಿದ್ರು ಹಂಗೆಲ್ಲ ಚಿಂತನೆ ಮಾಡಬೇಡ, ವಿದ್ಯಾಭೂಷಣರಿಯಲ್ಲಿ ನವಿಲು ನೋಡುವೆ ಕೆಂಬುತ ಕೇಳ್ಕೋಬೇಡ ರಾಜ, ಡೋಂಟ್ ನೆಸಲ್ಲಿ ಥಿಂಕ್ ಆಫ್ ದೋಸ್ ಥಿಂಗ್ಸ್, ಅವೆಲ್ಲ ಬಿಲೀವ್ ಮಾಡಬೇಡ ರಾಜ. ಏನಂದ ಕೇಳಿ, ಇಫ್ ಐ ಬಿಲೀವ್ ಐ ವಿಲ್ ಕನ್ಸೀವ್ ಐ ವಿಲ್ ಅಚೀವ್ ಇಟ್ ಶೋ ಇಟ್ ಯು. He believed it, he conceived it, he achieved it, he accomplished it. Hang on, Vidyabhushan Thakura, Kali Vidya. Swami, Pada Helbeku Anta Ase, Helikodtira. Avarige shock. Yaru Bandu Hinga, Nanage Pada Helaka Ase Helikodtira Anta Dhairya Atmasthairyadinda Yaru Keltare. ಅವನು ಕೂತ್ಕೊಂಡು ಕೇಳಕ್ ಆಗ್ಲಿಲ್ಲ, ಮಲ್ಕೊಂಡು ಕೇಳಕ್ ಆಗ್ಲಿಲ್ಲ, ಸಾಷ್ಟಾಂಗ ನಮಸ್ಕಾರ ಮಾಡಿ ಕೇಳಕ್ ಆಗ್ಲಿಲ್ಲ, ನಿಂತೆ ಇದ್ದ. ಬೇರೆಯವರು ಅಂದ್ರೆ ದುರಹಂಕಾರ ಪ್ರತಿಷ್ಠೆ ಜಂಬದ ಮುಂಡೇದು ಅಂತ ಅನ್ಕೊಂಬರು. ನಮ್ಮಲ್ಲಿ ಫಸ್ಟ್ ಜಡ್ಜ್ಮೆಂಟ್ ಬಂದ್ಬಿಡುತ್ತ ಅವು ಜಡ್ಜ್ಮೆಂಟ್. ಆಮೇಲೆ ಗೊತ್ತಾಯ್ತು ಜೀವನ ಪೂರ್ತಿ ನಿಂತೆ ಇದೆ ಮಗು, ಕೂತಿಲ್ಲ. ವಿದ್ಯಾಭೂಷಣ್ ಹೇಳಿದ್ರು ನಾನು ಕೂತ್ಕೊಂಬಲ್ಲ ಮಲ್ಕೊಂಬಲ್ಲ, ನಿಂಗೆ ಹಾಡು ಹೇಳ್ಕೊಟ್ಟು ಸ್ಟಾರ್ಟ್ ಆದ್ಮೇಲೆ ಕೂತ್ಕೊಂತೀನಿ ಅಂತಂದ್ರು. ವಿದ್ಯಾಭೂಷಣ್ ಹತ್ರ ಹಾಡು ಕಲಿಯಕ್ಕೆ ಹೋದ, ಹಾಡು ಕಲ್ತ. ಅವರು ಸಂಗೀತ ಭಕ್ತಿಗಾಗ ಹಾಡು ಅಂತಂದ್ರೆ ಎಲ್ಲ ಚಲನಚಿತ್ರ ಗೀತೆ, ಅಕ್ಕನ ಗೀತೆ, ಭಾವನ ಗೀತೆ ಅದೆಲ್ಲ ಇರಲಿಲ್ಲ, ಭಕ್ತಿಗೀತೆ ದಾಸರ ಹಾಡುಗಳನ್ನು ಕಲ್ತ. ವಿದ್ಯಾಭೂಷಣರು ಏನು ಭಕ್ತಿ ಶ್ರದ್ಧೆ ಸುಶ್ರಾವ್ಯವಾಗಿ ಸುಸ್ವರದಲ್ಲಿ ಸಸ್ವರದಲ್ಲಿ ಹೇಳ್ತಾರ, ಹಾಗೆ ಹೇಳಕ್ಕೆ ಪ್ರಾರಂಭ ಮಾಡ್ದ. ಒಂದಿನ ಜಾನಕಿ ಎಸ್ ಜಾನಕಿ ಬಂದಿದ್ರು, ಎಸ್ ಜಾನಕಿ ವೆಲ್ ರಿನೌಂಡ್ ಗ್ರೇಟ್ ಸಿಂಗರ್. She was able to listen to one of his songs, and immediately she was stunned and she was shocked and she was amazed. Yen magu nintidiyala kootko antandru kannalli neeru bantu avanige kootkomakagala anu moole murudhogide hejje idakagala hige adu yenu direct straight hejje antalla ondu kaala poorthi balance illa onde kaala mele annalli neeru bantu yajjanakige yajjanaki helidru something has to be done here anta yen anda keli illa idanne ರಾಯರ ಹತ್ರ ಅಪ್ಲಿಕೇಶನ್ ಹಾಕಿದ್ದೀನಿ ಯಾವತ್ತೋ ಸ್ಯಾಂಕ್ಷನ್ ಮಾಡ್ತಾರೆ ಬಿಡಿ. ಸೇಮ್ ಸೆಂಟೆನ್ಸ್ ಯು ಹ್ಯಾಸ್ ಟೋಲ್ಡ್ ಎಸ್ ಜಾನಕಿ. ಈಗ ಬರೀ ಭಕ್ತಿಗೀತೆ ಹೇಳಿರೋದು ಎಸ್ ಜಾನಕಿ, ಕಣ್ಣಲ್ಲಿ ನೀರು ಬಂತಂತೆ. ಅಟ್ ಸಮ್ ಪಾಯಿಂಟ್ ಆಫ್ ಟೈಮ್ ಎಸ್ ಪಿ ಬಾಲಸುಬ್ರಹ್ಮಣ್ಯನ್ ಎಸ್ ಜಾನಕಿ ಒಂದು ಮೀಟ್ ಮಾಡ್ತಾ ಇರುವಾಗ ಎಸ್ ಪಿ ಬಾಲಸುಬ್ರಹ್ಮಣ್ಯ ಹೇಳಿದ್ರಂತೆ, ಚೆನ್ನೈನಲ್ಲಿ ಮದ್ರಾಸ್ನಲ್ಲಿ ವರದರಾಜನ ಹತ್ರ ರಾಯರ ಸೇವೆ ತುಂಬಾ ಮಾಡ್ತಾ ಇದ್ದಾರೆ, ಅವ್ರ ಮಗ ಬೃಂದಾವನ್ ಮುಂದೆ ತುಂಬ ನಿಂತ್ಕೊ ಅಳ್ತಾ ಇರ್ತಾನೆ ಗಳಗಳ ಅಂತ, ಅವನು 20 ವರ್ಷ ನಿಂತಿದ್ದಾನೆ, ಒಳ್ಳೆ ಸಿಂಗರು, ಅವನ ಕಂಠದ ಹಾಡು ಕೇಳಿದೆ ನಾನು, ಯು ಟು ಡೂ ಸಮಥಿಂಗ್ ಅಂತಂದ ಅಂತ ಎಸ್ ಜಾನಕಿ ಎಸ್ ಪಿ ಬಾಲಸುಬ್ರಹ್ಮಣ್ಯ ಹೇಳಿದ್ರೆ ಅವರೇನು ಉತ್ತರ ಕೊಟ್ರು ಕೇಳಿ. ಎಸ್ ಪಿ ಹೇಳಿದ್ರಂತೆ ಇವನು ನೋಡಿಲ್ಲ ಇವನು ಯಾರು ಅಂತ ಗೊತ್ತಿಲ್ಲ, ಎಸ್ ಜಾನಕಿ ರಾಘವೇಂದ್ರನ್ ಬಗ್ಗೆ ಹೇಳಿದ ತಕ್ಷಣ ಎಸ್ ಪಿ ಹೇಳಿದ್ರಂತೆ, ನಾಟ್ ವಿ ಹ್ಯಾವ್ ಟು ಡೂ ಸಮಥಿಂಗ್ ವಿ ಶಾಲ್ ಡೂ ಎವ್ರಿಥಿಂಗ್ ಫಾರ್ ಹಿಮ್ ಅಂತ ಹೇಳಿ. ಆಮೇಲೆ ಎಸ್ ಪಿ ಬಾಲಸುಬ್ರಹ್ಮಣ್ಯ ಮೂಲಕವಾಗಿ ಸಿಂಗಾಪುರದ ಡಾಕ್ಟರ್ಗಳು ಹಾಸ್ಪಿಟಲ್ಸ್ ಎಲ್ಲ ಕನ್ಸಲ್ಟ್ ಮಾಡಿದರು ಆಗಲಿಲ್ಲ. ಕಡೆಗೆ ಎಸ್ ಪಿ ಬಾಲಸುಬ್ರಹ್ಮಣ್ಯಮ್ ಕೊಯಂಬತ್ತೂರಿನಲ್ಲಿ ಇರತಕ್ಕಂಥ ಗಂಗಾ ಹಾಸ್ಪಿಟಲ್ನಲ್ಲಿ ವಾರ್ಷಿಕ ವರ್ಲ್ಡ್ ಫೇಮಸ್ ಆರ್ಥೋಪೆಡಿಕ್ ಸರ್ಜನ್ ಅವ್ರನ್ನ ಕನ್ಸಲ್ಟ್ ಮಾಡಿ, ಮಗು ಹೀಗಿದೆ, ಈಸ್ ಇಟ್ ಎವರ್ ಪಾಸಿಬಲ್, ಆ ಮನುಷ್ಯ ಕೂತ್ಕೊಂಬೋ ಹಾಗೆ ಮಲ್ಕೊಂಬೋ ಹಾಗೆ ಮಾಡಿದ್ರೆ ಅವ್ರ ತಂದೆ ತಾಯಿ ಬದುಕಿರೋವಾಗಲೇ ಮಗ ಸಂತೋಷ ಪಡೋದು ನೋಡ್ತಾರೆ. 20 ವರ್ಷ ತಂದೆ ತಾಯಿ ಕಂಡೀರ್ನಲ್ಲಿ, ರಾಯರು ಸೇವೆ ಸೇವೆ ಸೇವೆಯಲ್ಲಿ ಮುಳುಗೋಗಿದ್ದಾರೆ, ರಾಯರು ನೀವು ಪ್ರೇರಣೆ ಮಾಡಿ ಮಾಡೋಕ್ಕಾಗುತ್ತಾ ಅಂತ ಕೇಳಿದ್ರಂತೆ ಆ ರಾಜಶೇಖರರು. ಐ ವಿಲ್ ಟೆಲ್ ಯು ಅಂತ ಹೇಳಿ ಅವ್ರ ಕನ್ಸಲ್ಟೇಷನ್ ಯಾರನ್ನು ಮಾಡಿದ್ರು ಅಂದ್ರೆ ಅದೇ ತಾನೇ ವಾಜಪೇಯಿ ಅವರಿಗೆ ಪ್ರೈಮ್ ಮಿನಿಸ್ಟರ್ ಆಗಿದ್ದಂಥವ್ರಿಗೆ ಮೊಣಕಾಲು ಆಪರೇಷನ್ ಮಾಡಿ ಸರಿ ಮಾಡಿದ್ದಂತ ಚಿತ್ತರಂಜನ್, ಡಾಕ್ಟರ್ ಚಿತ್ತರಂಜನ್ ವರ್ಲ್ಡ್ಸ್ ಗ್ರೇಟೆಸ್ಟ್ ಆರ್ಥೋಪೆಡಿಕ್ ಸರ್ಜನ್, ಅವ್ರನ್ನ ಕನ್ಸಲ್ಟ್ ಮಾಡಿ ಆಯ್ತು ಕೊಯಮತ್ತೂರ್ ಗಂಗಾ ಹಾಸ್ಪಿಟ್ಲಿಗೆ ಕರ್ಕೊಂಬನ್ನಿ, ವಿಲ್ ಡು ವಾಟ್ ಬೆಸ್ಟ್ ವಿ ಕ್ಯಾನ್ ಡೂ ಅಂತ ಕರ್ಕೊಂಡು ಹೋದ್ರು. ಇವ್ರ ತಂದೆ ಇವ್ರ ತಾಯಿ ಮಗುನ ಕರ್ಕೊಂಡು ಹೋದ್ರು ಕೊಯಮತ್ತೂರ್ ಗಂಗಾ ಹಾಸ್ಪಿಟ್ಲಿಗೆ. ಕರ್ಕೊಂಡು ಹೋಗುವಾಗ ಇದು ಹೊಸೂರಿನಲ್ಲಿ ಆ ವರದರಾಜನ್ ಬ್ರದರ್ ಇದ್ರು, ಬಂದು ಇಲ್ಲಿಂದ ಕರ್ಕೊಂಡು ಹೋಗ್ಬೇಕು ಸ್ಟೇಷನ್ಗೆ ಬಂದ್ರಂತೆ, ಕೊಯಮತ್ತೂರ್ಗೆ ಹೋಗ್ಬೇಕು ಟ್ರೈನ್ಗೆ. ಸ್ಟೇಷನ್ನಲ್ಲಿ ಪರಿಚಯ ಇದ್ದಿರೋ ವ್ಯಕ್ತಿ ಬಂದು ಒಂದು ಫೋಟೋ ಕೊಟ್ಟು ಇದು ಇಟ್ಕೊಂಡಿರ್ರಿ ನೀವು ಹೋದ ಕೆಲಸ ಆಗುತ್ತೆ ಅಂತ. ಏನು ಫೋಟೋ ಅಂದರೆ ರಾಘವೇಂದ್ರ ಸ್ವಾಮಿ ಅದು ಗುರುವಾರ ಅಂತ. ಅವ್ರಿಗೆ ಆಶ್ಚರ್ಯ ಆಯಿತು, ನಮಗೆ ಪರಿಚಯ ಇಲ್ದಿರೋ ಒಂದು ವ್ಯಕ್ತಿ ಸ್ಟೇಷನ್ನಲ್ಲಿ ಪ್ಲಾಟ್ಫಾರ್ಮಲ್ಲಿ ಬಂದು ಫೋಟೋ ಇಟ್ಕೊಂಡೆ ಹೋದರು. ಆ ಗಂಗಾ ಹಾಸ್ಪಿಟ್ಲ್ ಒಳಗೆ ಹೋದ ಮುಂಚೆ ಆ ಫೋಟೋ ತೆಗೆದು ಕಣ್ಣಿಗೆ ಹೊತ್ಕೊಂಡು ಒಳಗಡೆ ಹೋದ್ರಂತೆ. ಆವಾಗ ಅವರೆಲ್ಲ ಮಾತಾಡಿ ಪಾಸಿಬಿಲಿಟಿ ಇದೆ ಬಟ್ ನಾವು ಗ್ಯಾರಂಟಿ ಕೊಡೋಕ್ಕಾಗಲ್ಲ, 70 ಲಕ್ಷ ರೂಪಾಯಿ ಆಗುತ್ತೆ, 70 ಲ್ಯಾಕ್ಸ್ ಕೊಟೇಷನ್ ಕೊಡ್ತಾ ಇದ್ದೀವಿ. ಎಲ್ಲ ತರಬೇಕು 70 ಲ್ಯಾಕ್ಸ್? 7 ಲಕ್ಷ ಮೊಬಿಲೈಸ್ ಮಾಡೋದೇ ಕಷ್ಟವಾಗಿತ್ತು, ಎಲ್ಲ ತರದು? ಅದರ ಮಗ
ಮಗನ ಜೀವ, ಮಗನ ಪ್ರಾಣ, ಮಗನ ಭವಿಷ್ಯ ವಯಸ್ಸಾಗ್ತಾ ಇದೆ. ದೇವರು ಮಾಡಿಸಿದ ಹಾಗೆ ಆಗಲಿ. ಏನು ಮಾಡೋದು ಅಂದರೆ ಎಸ್ ಪಿ ಬಾಲಸುಬ್ರಹ್ಮಣ್ಯ ಫೋನ್ ಬಂತಂತೆ ರಾಘವೇಂದ್ರನಿಗೆ. ಇವ್ರ ಹತ್ರ ಇವ್ರು ಹೇಳಿದ್ರಂತೆ, ಹಾಸ್ಪಿಟಲ್ ಇಸ್ ಕೋಟಿಂಗ್ 70 lakhs rupees. ಡೋಂಟ್ ಬಾದರ್ ಅಬೌಟ್ ಆಲ್ ದೋಸ್ ಥಿಂಗ್ಸ್, ಐ ವಿಲ್ ಟೇಕ್ ಕೇರ್ ಆಫ್ ಎವ್ರಿಥಿಂಗ್, ಗೋ ಅಂಡ್ ಅಡ್ಮಿಟ್ ಯುವರ್ ಸೆಲ್ಫ್. ಎಸ್ ಪಿ ಬಾಲಸುಬ್ರಹ್ಮಣ್ಯ ಸೇರಿಕೊಂಡ್ರು ಹಾಸ್ಪಿಟ್ಲಿಗೆ. ಹಾಸ್ಪಿಟ್ಲಿಗೆ ಸೇರೋದಕ್ಕೆ ಮುಂಚೆ ಮನೆ ಅವ್ರ ಡಾಕ್ಟರ್ ಎರಡೂವರೆ ವರ್ಷ ಆಗುತ್ತೆ ಹಾಸ್ಪಿಟಲ್ ಅಲ್ಲಿ ಇರಬೇಕು ನೀನು. 2.5 years ಯು ಟು ಸ್ಟೇ ಇನ್ ದಿಸ್ ಹಾಸ್ಪಿಟಲ್. ಮನೆ ಮಾಡ್ಬೇಕಲ್ಲ, ಗೊತ್ತಿಲ್ಲ, ಯಾರೂ ಪರಿಚಯ ಇಲ್ಲ. ಒಂದು ಮನೆ ಮಾಡಿಕೊಂಡು ಗಂಡ ಹೆಂಡತಿ ಮಗು ಮೂರು ಜನ ಮನೆ ಮಾಡಿಕೊಂಡು ಅವರಿಬ್ರು ಅಲ್ಲಿದ್ದು ಇವ್ರನ್ನ ಹಾಸ್ಪಿಟ್ಲ್ ಎರಡೂವರೆ ವರ್ಷಗಳ ಕಾಲ ಹಾಸ್ಪಿಟ್ಲಲ್ಲಿತ್ತು ಮಗು. ಎರಡೂವರೆ ವರ್ಷ ಆದಮೇಲೆ ಹಾಸ್ಪಿಟಲ್ನವರು ಇವನು ರಿಕವರಿ ಆಗಿದ್ದು, ಇವನ ಹಾಡುಗಳು ದಿನಾ ಡಾಕ್ಟರ್ಸ್ 60-70 ಜನ ಡಾಕ್ಟರ್ಸ್ ಬಂದು ಇವನು ಹೇಳ್ತಾ ಇದ್ದ ಅಂತ ಹಾಡು ಕೇಳ್ತಾ ಇದ್ರು ಎಲ್ಲ ಕೇಳಿ. ಕಡೆಗೆ ಅವ್ರು ಹೇಳಿದ್ರಂತೆ, 70 lakh ಬಿಲ್ ಆಗಿದೆ, ಅಷ್ಟೇ ಅಲ್ಲ ಫಾರಿನಿಂದ ಕನ್ಸಲ್ಟೆನ್ಸಿ ಇನ್ನೂ ಜಾಸ್ತಿ ಆಗಿದೆ, ಆದರೆ 50% ನಾವು ಬಿಡ್ತಾ ಇದ್ದೀವಿ, 35 lakh ಆಗುತ್ತೆ, ಅದರಲ್ಲಿ 15 lakh ನಮ್ಮ ಎಕ್ಸ್ಪೆನ್ಸಸ್ ಬಿಡ್ತಾ ಇದ್ದೀವಿ, 20 lakh. ಅಷ್ಟೊತ್ತಿಗೆ ಎಸ್ ಪಿ ಬಾಲಸುಬ್ರಹ್ಮಣ್ಯ ಹೇಳಿದ್ರಂತೆ, ವಿ ವಿಲ್ ಟೇಕ್ ಕೇರ್ ಹಿಂಟ್ ಒಂದು ಬರಿ. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಕಾಲು ಬಂದ ಮೇಲೆ ನಡ್ಕೊಂಡು ಹೋಗುತ್ತೀಯಲ್ಲ, ಎಲ್ಲಿಗೆ ಹೋಗುತ್ತೀಯಾ ಅಂತ ಕೇಳಿದ್ರಂತೆ. ಮಂತ್ರಾಲಯಕ್ಕೆ ಹೋಗಿ ರಾಯರ ಮುಂದೆ ನಿಂತ್ಕೊಳ್ತೀನಿ, ರಾಯರ ಮುಂದೆ ಕೂತ್ಕೊಳ್ತೀನಿ ಅಂತ. ಅದಕ್ಕೆ ಹೇಳಿದ್ರಂತ, ರಾಯರ ಮುಂದೆ ಕೂತ್ಕೋ ನೀನು, ಅಲ್ಲಿ ಮುಗಿಸ್ಕೊಂಡು ಬೇರೆ ಮನುಷ್ಯರ ಹತ್ರ ಹೋಗಕ್ ಮುಂಚೆ ನಮ್ಮನೆಗೆ ನೀನು ನಡ್ಕೊಂಡು ಬಂದ್ಬಿಡು, ನಮ್ಮನೇಲಿ ಕೂತ್ಕೊಂಡು ಹೋಗು ಅಂತ. ಸೊ ದಿ ಫಸ್ಟ್ ಥಿಂಗ್ ದಟ್ ಶಿ ಡಿಡ್ ಆಫ್ಟರ್ ಕಂಪ್ಲೀಟ್ ರಿಕವರಿ, ಅನ್ಬಿಲೀವಬಲ್ ರಿಕವರಿ, ಇಂಪಾಸಿಬಲ್ ರಿಕವರಿ, ಮೆಡಿಕಲ್ ಮಿರೇಕಲ್, ರಾಘವೇಂದ್ರರ ಮಹಿಮೆ, ರಾಘವೇಂದ್ರರ ಪವಾಡ ಸ್ಟೇಟ್ಮೆಂಟ್ಸ್ ಅಲ್ಲಲ್ಲ, ಪುಸ್ತಕದಲ್ಲಲ್ಲ. ಲುಕ್ ಅಟ್ ದಿಸ್ ಯಂಗ್ ಮ್ಯಾನ್, 20 ವರ್ಷ ಒಂಟು ಕಾಲ ಮೇಲೆ ನಿಂತ ಜೀವ ಇವತ್ತು ಈಸ್ ಫ್ಲೆಕ್ಸಿಬಲ್, ಹಸ್ ಗಟ್ ಮೊಬಿಲಿಟಿ, ಹಸ್ ಗಟ್ ನೊಬಿಲಿಟಿ, ಹಸ್ ಗಟ್ ಫ್ಲೆಕ್ಸಿಬಿಲಿಟಿ, ಯು ಕ್ಯಾನ್ ಡೂ ವಂಡರ್ಸ್, ಯು ಕ್ಯಾನ್ ಪ್ಲಕ್ ಥಂಡರ್ಸ್, ದಾಟ್ ಈಸ್ ರಾಘವೇಂದ್ರ. ಎಕ್ಸ್ಟ್ರಾಡಿನರಿ ಪರ್ಸನಾಲಿಟಿ. ಆಗ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹೇಳಿದ್ರಂತೆ, ಜಾನಕಿಗೆ ಫೋನ್ ಮಾಡಿ ಹೇಳಿದ್ರಂತೆ, ಮಗು ಡೆಲಿವರಿ ಆಯಿತು ಅಂತ. ಏನು ಹಂಗಂತೀಯಲ್ಲ ಅಂದೆ ಕೇಳಿದ್ರಂತೆ ಎಸ್ ಜಾನಕಿ. ಇಲ್ಲ, ಹೊಸದಾಗಿ ಪುನರ್ಜನ್ಮ ಆಗ ಬಂದಿದೆ ರಾಘವೇಂದ್ರ. ಈಗ ಬಂದಿರೋದು ಬರೀ ರಾಘವೇಂದ್ರ ಅಲ್ಲ, ಗ್ರೇಟ್ ಆರ್ಟಿಸ್ಟ್ ಆಫ್ ಸೌತ್ ಇಂಡಿಯಾ, ಭಕ್ತಿ ಗೀತೆಗಳ ದಾಸವಾಣಿಯ ಮಹಾ ಸಂತ ರೀತಿಯ ಗಾಯಕನಾಗಿ ರಾಘವೇಂದ್ರ ಬರ್ತಾ ಇದ್ದಾನೆ. ಇದು ಎಸ್ ಪಿ ಬಾಲಸುಬ್ರಹ್ಮಣ್ಯ ಮಾತಿವತ್ತು. ಸಂತ ಗಾಯಕ, ಒಳ್ಳೆ ಭಕ್ತಿ ಗೀತೆಗಳು ಹೇಳತಕ್ಕಂಥ. ನಾವು ಎಂತೆಂತ ದೊಡ್ಡ ದೊಡ್ಡ ವ್ಯಕ್ತಿ, ನೊಬೆಲ್ ಪ್ರಶಸ್ತಿ, ಜ್ಞಾನಪೀಠ ಪ್ರಶಸ್ತಿ ಬಂದವ್ರಿಗೆಲ್ಲ ಕೂತ್ಕೊಂಡು ಕೇಳ್ತೀವಿ ರಾಯರ ಪ್ರಶಸ್ತಿ. ರಾಯರು ಜೀವಿತ ಕಾಲದಲ್ಲಿ ಮಂತ್ರಾಕ್ಷತೆ ತೀರ್ಥ ಹಾಕಿ ಇಲ್ಲದೇ ಇರೋ ಕಾಲದ ಕೊಟ್ಟು ಇವತ್ತು ನಡೆಯೋ ಹಾಗೆ ಮಾಡಿ, ಹಾಡೋ ಹಾಗೆ ಮಾಡಿದಾರಲ್ಲ, ಇವ್ರಿಗೆ ರಾಯರ ಅನುಗ್ರಹ ಆಗಿದೆ. ಎಸ್ ಪಿ ಬಾಲಸುಬ್ರಹ್ಮಣ್ಯ ಮಾತಲ್ಲಿ ಹೇಳಬೇಕು ಅಂತಂದ್ರೆ, ನೂರಾರು ಕಥೆಗಳನ್ನ ಓದೋದಕ್ಕಿಂತ ಒಂದು ದರ್ಶನ ಸಾಕು. ಈ ದರ್ಶನ ಅಲ್ಲ, ನಿದರ್ಶನ ನಮ್ಮ ಈ. ನಾನು ಹೇಳ್ತಾ ಇದ್ದೆ ಆಲ್ವೇಸ್ ಸ್ಟ್ಯಾಂಡಿಂಗ್ ರಾಘವೇಂದ್ರ ಅಂತ ಎಲ್ಲರೂ ನಾನು ಹೇಳೋರು ಬಂದು, ನಾನು ಟುಡೇ ಐ ಆಮ್ ಗೋಯಿಂಗ್ ಟು ಟೆಲ್ ಆಲ್ ದೋಸ್ ಪೀಪಲ್ ಆಲ್ವೇಸ್ ಯು ಆರ್ ಸ್ಟ್ಯಾಂಡಿಂಗ್ ಟುಡೇ, ಹಿ ಇಸ್ ಔಟ್ ಸ್ಟ್ಯಾಂಡಿಂಗ್ ಪರ್ಸನಾಲಿಟಿ, ಹಿ ಇಸ್ ರಾಘವೇಂದ್ರ. ದೇವರು ಚೆನ್ನಾಗಿಟ್ಟಿರಲಿ ಅಂತ ಹೇಳಿ ನನ್ನ ಮಾತು ಮುಗಿಸ್ತಾ ಇದ್ದೀನಿ. ಇನ್ಯಾವಾಗಾದ್ರೂ ಬರ್ತೀನಿ, ರಾಯರ ಮಹಿಮೆಗಳ ಬಗ್ಗೆ ಹೇಳ್ತೀನಿ. ಐ ವಾಂಟೆಡ್ ಟು ಶೇರ್ ಮೈ ಫೀಲಿಂಗ್, ಮೈ ಸೆಂಟಿಮೆಂಟ್ ಅಬೌಟ್ ರಾಘವೇಂದ್ರ. ನಮ್ಮ ಮಧ್ಯೆ ಇರತಕ್ಕಂಥ ಒಬ್ಬ ಸಣ್ಣ ಹುಡುಗ ಎಷ್ಟು ಕಷ್ಟ ಅನುಭವಿಸ್ದ, ರಾಯರು ಏನು ಸುಖವಾಗಿ ಸುಲಲಿತವಾಗಿ ಸುಗಮವಾಗಿ ಎಸ್ ಪಿನ ಜಾನಕಿನ ತೋರಿಸಿ ಹೇಗೆ ಬಿಡಿಸ್ಕೊಂಡು ಹೂವ ಇದ್ದಂಗೆ ಎತ್ಕೊಂಡ್ಬಂದು ಇಟ್ಬಿಟ್ರು ನಮ್ಮ ಮುಂದೆ. ಇವತ್ತು ಐ ಆಮ್ ಪ್ರೆಸೆಂಟಿಂಗ್ ರಾಘವೇಂದ್ರ ಟು ದ ಗ್ರೇಟ್ ಆಡಿಯನ್ಸ್ ಆಫ್ ಹೊಸೂರು.